ಇದು ನಮ್ಮ ಡಾಗ್ ಹೆಸರು ರಿಧಿ ಅಂಥೇಳಿ. ಈ ನಮ್ಮ ಮನೆಗೆ ಬಂದು 1 ವರ್ಷ 4 ತಿಂಗಳಾಯ್ತು. ಈಗ ಲಾಸ್ಟ್ ಇಯರ್ ಏಪ್ರಿಲಲ್ಲಿ ನಾವು ಇದನ್ನು ನಮ್ಮ ಮನೆಗೆ ತೊಗೊಂಬಂದು ಆದ ನಂತರ ಇಷ್ಟು ವರ್ಷದ ಒಂದು ವರ್ಷ 10 ತಿಂಗಳವರೆಗೂ ನಮ್ಮ ಮನೆಯೊಳಗೆ ಎಷ್ಟು ಸಂತೋಷ ಐತಿ ಅಂತಂದ್ರೆ, ನಮ್ಮ ಮನೆಯ ಸದಸ್ಯರಾಗಿನ ಆಕೆ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ, ಹಿಂಗಾಗಿ ನಾವು ಆಕಿನ ಮನೆ ಸದಸ್ಯ ಅಂಥೇಳಿ ಲಾಸ್ಟ್ ಏಪ್ರಿಲ್ 17 ತಾರೀಕಿಗೆ ಫಸ್ಟ್ ಇಯರ್ ಬರ್ತ್ಡೇ ಮಾಡಿದ್ವಿ. ಈಗ ನಾವು ಮೊದಲ ಸೀಮಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಬಹಳಷ್ಟು ಖುಷಿಯಾದಂಥ ವಿಚಾರ. ಇವತ್ತು ನಾವು ಅವಳಿಗಾಗಿನ ಒಂದು ನಮ್ಮ ತಂಗಿ ಹೊಸ ಫ್ರಾಕ್ ತೊಗೊಂಬಂದಾಳ, ನೆಕ್ಲೆಸ್ ತೊಗೊಂಬಂದಾಳ. ಅದ್ರ ಜೊತೆಗೆ ಇವತ್ತು ನಮ್ಮ ಎಲ್ಲ ಸಹೋದ್ಯೋಗಿಗಳು ಮತ್ತು ಇವ್ರ ಫ್ರೆಂಡ್ಸ್ ನಮ್ಮ ರಿಕ್ಕಿ ಮತ್ತು ನಮ್ಮ ಜೂಲಿ ಬಂದಿದ್ದಾರೆ. ಮತ್ತು ಕಾಳೆ ಅಂತಕ್ಕಂಥ ನಾಯಿ ಇವತ್ತು ಅದಕ್ಕೆ ಸೀರೆಯನ್ನು ಪ್ರೆಸೆಂಟ್ ಮಾಡಿ ಅವರು ಕೂಡ ಸಂತೋಷದಲ್ಲಿ ಭಾಗಿಯಾದರು. ಇವತ್ತು ಊಟದ ವ್ಯವಸ್ಥೆಗೆ ಮೋತಿಚೂರು ಮತ್ತು ಪಲಾವು ಮೊಸರನ್ನವನ್ನು ಮಾಡಿಸಿದ್ದೀವಿ. ಓಕೆ, ಈ ರೀತಿ ಮಾಡೋದ್ರಿಂದ ಎಷ್ಟು ಖುಷಿ ಆಗ್ತದೆ? ಆಮೇಲೆ ಬೇರೆಯವರು ನಿಮ್ಮ ತಂದೆ ತಾಯಿ ಅವರೆಲ್ಲ ಯಾವ ಇದು ಹೆಂಗೆ ಖುಷಿ ವಿಚಾರ ಮಾಡ್ತೇವೆ ಅಂತಂದ್ರೆ, ಈಗಿನ ಕಾಲದೊಳಗೆ ಮನುಷ್ಯರು ಎಷ್ಟು ಮಾಡಿದ್ರು ನೀ ಏನು ಮಾಡಿ ಅಂತ ಕೇಳೋ ಪರಿಸ್ಥಿತಿಯೊಳಗೆ ಬಂದಾರೆ. ಹಿಂಗಾಗಿ ಇವತ್ತು ನಾವು ಈ ಡಾಗಿಗೆ ಮಾಡಿದ್ವಿ ಅಂತಂದ್ರೆ ಇದು ಬಹಳಷ್ಟು ಖುಷಿ ಕೊಡ್ತಕ್ಕಂಥ ಸಂಗತಿ ಅಂತ ಹೇಳಿ ನಾವು ನಮ್ಮ ಮನೆಯವರೆಲ್ಲರೂ ಭಾವಿಸಿದ್ವಿ. ಅದಕ್ಕೆ ಏನು ಟ್ರೈನಿಂಗ್ ಇಲ್ಲ, ಬಟ್ ಆಕೆಗೆ ನನಗೇನೋ ಒಂದು ಖುಷಿ ವಿಚಾರ ಮಾಡಕತ್ತಾರ ಅಂತ ಹೇಳಿ ನಿನ್ನಿಂದನೂ ಪ್ರಿಪರೇಷನ್ ಮಾಡಿದಾಗ ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ. ಇವರು ಮುಂಚೆ ಒಂದ್ಸರಿ ನಮ್ಮ ಟ್ರೈನಿಂಗ್ ಸ್ಕೂಲ್ಗೆ ವಿಸಿಟ್ ಮಾಡಿದ್ರು ಸರ್. ನಮ್ಗೇನಂತಂದ್ರೆ ಈಗ ಫಸ್ಟ್ ಟೈಮ್ ನಾವು ಸೀಮಂತ ಕಾರ್ಯಕ್ರಮ ಮಾಡ್ತಿದೀವಿ ಅಂತೇಳಿ ಬನ್ನಿ ಅಂತ ಹೇಳಿದ್ರು. ಸೊ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಯಾಕಂದ್ರೆ ಹಾನಗಲ್ ತಾಲೂಕಲ್ಲೇ ಇದು ಫಸ್ಟ್ ಟೈಮ್ ಇರ್ಬೇಕು ಮೋಸ್ಟ್ಲಿ, ಇದುವರೆಗೂ ಯಾರು ಮಾಡಿರ್ಲಿಕ್ಕಿಲ್ಲ ಇಲ್ಲಿ. ಅದನ್ನು ಬೇರೆ ಇಷ್ಟು ವಿಜೃಂಭಣೆಯಿಂದ ಮಾಡ್ತಿದ್ರು, ತುಂಬ ಖುಷಿ ಆಯಿತು. ನಾನು ಬರುವಾಗ ನಮ್ದು ಹೇಗಿದ್ರು ಟ್ರೈನಿಂಗ್ಸ್ ಡಾಗ್ ಇರ್ತವೆ. ನಾನು ಅದಕ್ಕೆ ಇವಾಗ ಎಲ್ಲ ಈಗ ಮನುಷ್ಯರ ಥರ ಮನುಷ್ಯರಿಗೆ ಹೇಗೆ ಸೀರಿಯನ್ ಗಿಫ್ಟ್ ಮಾಡ್ತಾರೆ ಅಂತ ಅದೇ ರೀತಿಯಾಗಿ ನಾವು ಥಿಂಕ್ ಮಾಡಿ ನಮ್ಮ ಶ್ವಾನದಿಂದ ಸೀರಿನ ಅದಕ್ಕೆ ಗಿಫ್ಟ್ ಮಾಡಿ ಕೊಟ್ಟಿದ್ದೀವಿ. ತುಂಬ ಖುಷಿ ಆಗ್ತಿದೆ, ಭಾಳ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಇನ್ನೂ ಈ ರೀತಿಯಾದಂಥ ಶ್ವಾನ ಪ್ರೇಮಿಗಳು ಮುಂದೆ ಬಂದರೆ, ಇದೇ ರೀತಿಯಾದಂಥ ಮಾಡೋದಾದರೆ ಶ್ವಾನ ಪ್ರೇಮಿಗಳು ಸಹಿತ ಹುಟ್ಕೊಳ್ತಾರೆ. ಯಾಕಂದ್ರೆ ಮಾತು ಬರೆದಿರೋ ಪ್ರಾಣಿ ಸಹಿತ ಅದರ ಪ್ರೀತಿಯನ್ನು ವ್ಯಕ್ತಪಡಿಸ್ತದೆ. ಸೊ ಇವ್ರು ಮಾಡಿದ ನಂಗೆ ತುಂಬ ಖುಷಿ ಆಯಿತು. ನನ್ನ ಹೆಸರು ರಂಜಿತ್ ಅಂತ, ರಂಜಿತ್ ಅರ್ವನ್ ಡಾಗ್ ಟ್ರೈನಿಂಗ್ ಸ್ಕೂಲ್ನ ನಾವು ಇಲ್ಲಿ ಬೊಮ್ಮಳಲ್ಲಿ ಇಟ್ಕೊಂಡಿದ್ದೀವಿ. ಆಲ್ ಓವರ್ ಕರ್ನಾಟಕ ಮತ್ತು ಬೇರೆ ಅದರ್ವೈಸ್ ಬೇರೆ ಬೇರೆ ರಾಷ್ಟ್ರಗಳಿಂದ ಸಹಿತ ನಮ್ಮ ಹತ್ರ ಟ್ರೈನಿಂಗ್ ಬಂದು ಬಿಟ್ಟೋಗ್ತಾರೆ. ಟ್ರೈನಿಂಗ್ ಕಲೀಲಿಕ್ಕೂ ಬರ್ತಾರೆ, ಮೂವಿಗೆಲ್ಲ ಶೂಟಿಂಗ್ ಎಲ್ಲ ಕಳಿಸ್ತೀವಿ ನಾವು. ಇದೆಲ್ಲ ವರ್ಲ್ಡ್ ರೆಕಾರ್ಡ್ ಆಗಿದೆ ನಂದು.